ಅವರೊಬ್ಬರು ಮಾತ್ರ ಚೆನ್ನಾಗಿ ನಮಸ್ಕಾರ ಮಾಡಿದ್ರು ಓಕೆ ನಿಮ್ಮ ಮುಂದೆ ಇದ್ದರೂ ಮಾಡಿದ್ರು ನಮಗೆ ಎಷ್ಟೊಂದು ವಿಚಾರ ಗೊತ್ತು ಆಡಿಬಲ್ ಕರೆಕ್ಟ್ ಆಗಿದೆಯಲ್ಲ ನಮಗೆ ಎಷ್ಟೊಂದು ವಿಚಾರ ಗೊತ್ತಿರುತ್ತೆ ಆದರೆ ಅದನ್ನು ಫಾಲೋ ಮಾಡಲ್ಲ ಕರೆಕ್ಟಾ ನಮಸ್ಕಾರ ಅಂದ್ರೆ ಈಗ ಎಷ್ಟು ರೆಸ್ಪಾನ್ಸ್ ಬರುತ್ತೆ ನೋಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ ಫೋಟೋಗ್ರಾಫರ್ಸ್ ಫೋಟೋ ತಗದ್ರಂತೂ ಆ ನಮಸ್ಕಾರದ ಜೊತೆಗೆ ಒಂದು ಸ್ಮೈಲ್ ಸ್ಮೈಲ್ ಅಂದ್ರೆ ಏನೋ ನೀವು ಸ್ವಲ್ಪ ಜೀವಂತ ಇದ್ದೀರಿ ಆಕ್ಟಿವ್ ಆಗಿದ್ದೀರಿ ಅಂತ ಗೊತ್ತಾಗ್ತದೆ ಕರೆಕ್ಟಾ ನನಗೆ ಒಂದತರ ತುಂಬಾ ಖುಷಿಯಾಗಿದೆ ಕಾರಣ ಏನು ಅಂದ್ರೆ ಇಲ್ಲಿರುವ ಫ್ಯಾಕಲ್ಟಿಗಳಲ್ಲಿ ಉತ್ಸಾಹ ತುಂಬಾ ಜಾಸ್ತಿ ಇರೋದನ್ನ ಗಮನಿಸುತ್ತೆ ಕರೆಕ್ಟಾ ಆ ಫ್ಯಾಕಲ್ಟಿಗಳಿಗೆಲ್ಲ ಒಂದಸರಿ ಜೋರಾಗಿ ಚಪ್ಪಾಳೆ ಪೀರ್ ಸಾಬ್ ಜಾಗ ಕೊಟ್ಟು ಅವರ ಕುಟುಂಬದವರೆಲ್ಲ ನಮ್ಮಂತರ ಸಂತೋಷನ ನೋಡೋದಕ್ಕೆ ಮನೆ ಹತ್ರನೇ ಕಾಲೇಜ್ ಮಾಡಿ ನೋಡ್ತಾ ಸಂತೋಷ ಅನುಭವಿಸ್ತಾ ಇರೋದು ಅವರ ಮುಖದಲ್ಲಿ ಗೊತ್ತಾಗ್ತಾ ಇದೆ ಕರೆಕ್ಟಾ ಸೋ ಪೀರ್ ಸಾಬ್ ತರ ವ್ಯಕ್ತಿಗಳು ತುಂಬಾ ದೂರದೃಷ್ಟಿಯಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಮಾಡ್ತಾರಲ್ಲ ಕೆಲಸ ಅಂತವರಿಗೆಲ್ಲ ನಾವು ಚಪ್ಪಾಳೆ ಹೊಡೆಯಲೇಬೇಕು ಅವರ ಅಂತ ಮನಸ್ಸುಗಳು ನಿಮಗೂ ಅಷ್ಟೇ ನೀವು ತುಂಬಾ ದೊಡ್ಡ ಮನುಷ್ಯರಾಗಬೇಕು ನೀವು ಈ ತರ ದೊಡ್ಡತನ ಬೆಳೆಸ್ಕೋಬೇಕು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮೀನ್ ಮೈಂಡೆಡ್ ಅಂತೀವಿ ಕುಬ್ಜತನ ಅಂತ ವಿಶಾಲ ಮನೋಭಾವದ ಕಡೆಗೆ ಹೋಗೋದಕ್ಕೆ ತುಂಬಾ ಸಾಧ್ಯ ಆಗ್ತದೆ ಹಾಗೆ ಹೇಳ್ತಾ ಇದ್ದೆ ಈ ಶ್ರೀಧರ್ ಡಾಕ್ಟರ್ ಕಡೂರಿನಿಂದ ಇಲ್ಲಿಗೆ ಬಂದು ನಾವೀಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಗೆ ಹುಡುಕೊಂಡು ಹೋಗಲ್ಲ ಜನ ಇಲ್ಲಿರೋರು ಇಲ್ಲೇ ಬರ್ತಾರೆ ಶ್ರೀಧರ್ ಹತ್ರ ಅಂದ್ರೆ ಅವರೊಂಥರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆಗಿ ಅಟ್ರಾಕ್ಟ್ ಮಾಡಿದ್ದಾರೆ ನೀವು ಕೂಡ ಆ ತರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆಗಬೇಕು ಅಂತ ಆಶಿಸ್ತೇನೆ ನಾನು ಯಾಕಂದ್ರೆ ಎಲ್ಲರೂ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾವಂತೂ ಇಂಡಿಯಾನಲ್ಲಿ ಸಿಕ್ಕಾಪಟ್ಟೆ ಜನ ಇದೆ ಇದ್ದೀವಿ ಕರೆಕ್ಟಾ ನನಗೆ ಅಲ್ಲಲ್ಲಲ್ಲಿ IVF ಸೆಂಟರ್ ನೋಡ್ತೇನೆ ಅವು ಅಷ್ಟು ಇರಲಿಲ್ಲ ಅಂದಿದ್ರೆ ಇನ್ನೆಷ್ಟು ಜನಸಂಖ್ಯೆ ಆಗ್ತಿತ್ತೋ ಗೊತ್ತಿಲ್ಲ ನನಗೆ ಓಕೆ ಅಧ್ಯಯನ ಹೆಸರು ಎಷ್ಟು ಚೆನ್ನಾಗಿದೆ ಅಂದ್ರೆ ಇತ್ತೀಚೆಗೆ ನಂದೊಂದು ಡಾಕ್ಯುಮೆಂಟ್ರಿ ಮಾಡಿದ್ರು ಇನ್ಕ್ರೆಡಿಬಲ್ ಜರ್ನಿ ಆಫ್ ಜಯಪ್ರಕಾಶ್ ಅಂತ ಹೇಳಿ ಅಂತ ಅದರಲ್ಲಿ ಕೊನೆಯಲ್ಲಿ ಒಂದು ಮಾತು ಹೇಳಿದ್ದೇನೆ ಆ ಡಾಕ್ಯುಮೆಂಟ್ರಿನಲ್ಲಿ ಅದನ್ನ ನಿಮ್ಗೆ ಹೇಳ್ತೇನೆ ನಾನು ಸಾಯುವ ಕೊನೆಯ ದಿನದವರೆಗೆ ಕಲಿಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಇವತ್ತು ಏನಾಗಿದೆ ಅಂದ್ರೆ ಅಧ್ಯಯನ ಅಂದ್ರೆ ಶಾಲೆಗೆ ಬರಬೇಕು ಕಾಲೇಜಿಗೆ ಬರಬೇಕು ಟೀಚರ್ ಹೇಳ್ಕೊಡ್ಬೇಕು ಅವಾಗ ಕಲಿಬೇಕು ಒಂದು ಡಿಗ್ರಿ ತಗೋಬೇಕು ಡಿಗ್ರಿ ಸರ್ಟಿಫಿಕೇಟ್ ಬಂದ ದಿನ ಕಲಿಯೋದು ಬಿಡಬೇಕು ಆ ಒಂದು ಮನಸ್ಥಿತಿ ಇದೆ ಅಲ್ವಾ ಆ ಮನಸ್ಥಿತಿಯಿಂದ ಸ್ವಲ್ಪ ದೂರ ಹೋಗಿ ಕಲಿತಾನೆ ಇರ್ತೀವಿ ದಿನಾನು ಕಲಿತಾನೆ ಇರ್ತೀವಿ ಆ ಕಲಿಕೆ ಹೇಗಿರ್ಬೇಕು ಅಂದ್ರೆ ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇರಬೇಕು ಪರಿವರ್ತನೆ ಮಾಡ್ತಾ ಇರಬೇಕು ಆ ರೀತಿ ನಾವೆಲ್ಲ ಒಂದು ಸ್ವಲ್ಪ ಮನಸ್ಸು ಮಾಡೋಣ ಇವತ್ತು ಯಾಕಂದ್ರೆ ನಾನು ಈ ಒಂದು ಕ್ಷೇತ್ರದಲ್ಲಿ ಒಂದು 25-30 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೇನೆ ಜೊತೆಗೆ ದೊಡ್ಡ ದೊಡ್ಡ ಸಾಧಕರನ್ನ ನನ್ನ ಪಕ್ಕ ಕೂರಿಸ್ಕೊಂಡು ಟಿವಿಗೆ ಇಂಟರ್ವ್ಯೂ ಮಾಡಿದ್ದೇನೆ ಅವ್ರಿಗೆಲ್ಲ ನೋಡಿದ್ರೆ ಅವ್ರಿಗೇನು ಎಕ್ಸ್ಟ್ರಾ ಏನು ಇರಲಿಲ್ಲ ನಮ್ಮ ನಿಮ್ಮ ತರಾನೇ ಇದ್ರು ಹಾಗಾದ್ರೆ ವಾಟ್ ಈಸ್ ದಟ್ ಎಕ್ಸ್ಟ್ರಾ ದೇ ಹ್ಯಾವ್ ಡಿಸೈಡೆಡ್ ಟು ಬಿಕಮ್ ಎನ್ ಅಚೀವರ್ ದಟ್ಸ್ ಇಟ್ ಕರೆಕ್ಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ ಆಡ್ ಎಕ್ಸ್ಟ್ರಾ ಬಿಫೋರ್ ಆರ್ಡಿನರಿ ಯು ವಿಲ್ ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ ದಟ್ಸ್ ಇಟ್ ಕರೆಕ್ಟ್ ಇಟ್ ಸೊ ವಾಟ್ ಈಸ್ ದಟ್ ಎಕ್ಸ್ಟ್ರಾ ಯು ಆರ್ ಆಡಿಂಗ್ ಟು ಯುವರ್ ಲೈಫ್ ಮ್ಯಾಟರ್ಸ್ ನನ್ನ ಕಣ್ಣು ಮುಂದೆ ಸುಮಾರು ಜನಕ್ಕೆ ಮಾರ್ಗದರ್ಶನ ಮಾಡಿ ನನ್ನ ಕಣ್ಣು ಮುಂದೆನೆ ತುಂಬಾ ದೊಡ್ಡ ಸಾಧನೆ ಮಾಡಿರೋರನ್ನ ನಾನು ನೋಡಿದ್ದೀನಿ ತುಂಬಾ ಸಂತೋಷ ಆಗುತ್ತೆ ಕೆಲವರು IAS ಆಗಿದ್ದಾರೆ ಕೆಲವರು MLAಗಳಾಗಿದ್ದಾರೆ ಕೆಲವರು ಟಿವಿ ಹೋಸ್ಟ್ ಆಗಿದ್ದಾರೆ ಕೆಲವರು ತುಂಬಾ ದೊಡ್ಡ ದೊಡ್ಡ ಎಂಟರ್ಪ್ರಿನರ್ಸ್ ಆಗಿದ್ದಾರೆ ಅವ್ರಿಗೆಲ್ಲ ಒಂದು ಎರಡೆರಡು ಸಜೆಷನ್ ಒಂದು ಎರಡು ಮೂರು ಸಜೆಷನ್ ಕೊಟ್ಟಿರ್ಬೋದು ನಾನು ಆದರೆ ನನ್ನ ಕಣ್ಣು ಮುಂದೆ ಅವರೆಲ್ಲ ಹಂಗೆ ಬೆಳ್ಕೊಂಡು ಹೋಗ್ತಾರಲ್ಲ ಅಂತ ಖುಷಿ ಆಗುತ್ತೆ ಆ ರೀತಿ ನಿಮಗೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನೀವು ಈ ಟೈಮ್ನಲ್ಲಿ ಡಿಸೈಡ್ ಮಾಡಿದ್ರೆ ನಾನು ಯಾರು ನಾನೇನು ಮಾಡಬೇಕು ಬದುಕಿಗೆ ನನಗೇನೊಂದು ಉದ್ದೇಶ ಇದೆ ನಾನು ಯಾವ ಕಡೆಗೆ ಹೋಗ್ಬೇಕು ನೀವು ಕನಸುಗಳನ್ನು ಕಟ್ಕೊಂಡು ಓಕೆ ಆ ಕನಸುಗಳನ್ನು ನನಸು ಮಾಡ್ಕೊಳ್ತೀರಿ ಅಂತ ಡಿಸೈಡ್ ಮಾಡಿದ್ರೆ ಇನ್ನೊಂದ್ಸರಿ ನೆನಪು ಮಾಡ್ತಾ ಇದ್ದೇನೆ ನಾನು ಸಾಧಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದೇನೆ ಅವರೆಲ್ಲ ನಮ್ಮ ಥರನೇ ಇದ್ರು ನಮ್ಮ ನಿಮ್ಮ ಥರನೇ ಇದ್ರು ಅವರೆಲ್ಲ ಸಾಧನೆ ಮಾಡಿದ್ರು ಜೊತೆಗೆ ನನ್ನ ಮಾರ್ಗದರ್ಶನ ಕೇಳಿ ಕೆಲವರು ಸಾಧನೆ ಮಾಡಿದ್ದಾರೆ ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನೀವು ಇವತ್ತು ಡಿಸೈಡ್ ಮಾಡಿದ್ರೆ
ನಾನೇನಾದರೂ ಸಾಧನೆ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ರೆ ನೀವು ಡೌನ್ ದಿ ಲೈನ್ ಕೆಲವರು ಫೈವ್ ಇಯರ್ಸ್ ತಗೋಬೋದು, ಟೆನ್ ಇಯರ್ಸ್ ತಗೋಬೋದು, ಫಿಫ್ಟೀನ್ ಇಯರ್ಸ್ ತಗೋಬೋದು, ಟ್ವೆಂಟಿ ಇಯರ್ಸ್ ತಗೋಬೋದು, ಬಟ್ ಒನ್ ಫೈನ್ ಡೇ ಯು ವಿಲ್ ಬಿ ಕಾಲ್ಡ್ ಆಸ್ ಅನ್ ಅಚೀವರ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಎಸ್, ಗೊತ್ತು ನನಗೆ ನೀವೆಲ್ಲ ಬಂದಿದ್ದೀರಿ. ಪಿ ಯು ಸಿನಲ್ಲಿ ನಿಮ್ಮ ಪೇರೆಂಟ್ಸ್ ಹೇಳಿದ್ದಾರೆ ಮಾರ್ಕ್ಸ್ ಜಾಸ್ತಿ ತಗೋಬೇಕು, ಪರ್ಸೆಂಟೇಜ್ ಜಾಸ್ತಿ ತಗೋಬೇಕು, ನಂಗೊಂದು ಒಳ್ಳೆ ಕಾಲೇಜಿಗೆ ಸೀಟ್ ಸಿಗಬೇಕು, ಕರೆಕ್ಟಾ? ಅದಕ್ಕೆ ನಿಮ್ಮ ಲೆಕ್ಚರರ್ಸು, ಮ್ಯಾನೇಜ್ಮೆಂಟು ಎಲ್ಲ ಎಫರ್ಟ್ ಆಗ್ತಾ ಇದ್ದಾರೆ, ಓಕೆನಾ? ಬಟ್ ನಂದು ಇದು ಎಕ್ಸ್ಟ್ರಾ ಸೆಷನ್ ಇದು. ನಾನೇನು ಹೇಳ್ತೀನಿ ಅಂದರೆ, ಹೌದು ನೀವು ಮಾರ್ಕ್ಸ್ವಾದಿಗಳಾಗಿ ಮಾರ್ಕ್ಸ್ಗಳನ್ನು ಪಡ್ಕೊಳ್ಳಿ, ಆದರೆ ಒಂದೇ ಒಂದೇನು ಅಂದರೆ ಜಾಸ್ತಿ ರ್ಯಾಂಕ್ ಬಂದಿರೋರು ಸಾಧನೆಯ ಪಟ್ಟಿನಲ್ಲಿ ಸಂಖ್ಯೆ ಕಡಿಮೆ. ಸಾಧನೆ ಪಟ್ಟಿನಲ್ಲಿ ಜಾಸ್ತಿ ಇರೋರು ಯಾರು ಅಂದರೆ ಯಾರು ಮನಸ್ಸು ಮಾಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ ಅವರೆಲ್ಲ, ಓಕೆನಾ? ಅವ್ರಿಗೇನು ಬೇಜಾರು ಮಾಡ್ತಾ ಇಲ್ಲ, ನಾನು ಮಾರ್ಕ್ಸ್ ತೆಗಿಲೇಬೇಕು, ತೆಗಿರಿ. ಆದರೆ ಅದರ ಆಚೆಗೂ ನೀವೇನೋ ಮಾಡಲೇಬೇಕಂತ ಇದ್ದರೆ ಅಟ್ಲೀಸ್ಟ್ ಇಲ್ಲಿರೋರ್ದು ಒಂದು 10-15 ಜನದ್ದು, ಏ ನೋಡ್ರಿ ಅವರೇನೋ ಅಚೀವ್ಮೆಂಟ್ ಮಾಡಿದಾರಂತೆ, ಪಿ ಯು ಸಿ ನಮ್ಮ ಕಾಲೇಜಲ್ಲಿ ಮಾಡಿಲ್ಲ ಆ ಹುಡುಗಿ ಆ ಹುಡುಗ ಮಾಡಿದ್ದ ಅಂತ ಫೋಟೋಗಳು ತಗೊಂಬಂದ್ಬಿಟ್ಟು ಫೋಟೋ ಫ್ರೇಮ್ಗಳು ಅಲ್ಲಲ್ಲಿ ಹಾಕಿದ್ರೆ ಹೆಂಗಿರುತ್ತೆ? ಈಗ ಅಚೀವರ್ಸು ಅಲ್ಲಿ ಲಾಸ್ಟ್ ಟೈಮ್ ಮಾರ್ಕ್ಸ್ ಸ್ಕೋರ್ ಮಾಡಿರೋ ಫೋಟೋ ಕಾಣಿಸ್ತಾ ಇದೆ ನನಗೆ, ಅಲ್ಲಿ ಬರೀ ಒಂದು ಇದರಲ್ಲಿ ಹಾಕಿದ್ದಾರೆ ಇವಾಗ. ಬಟ್ ಫೋಟೋ ಫ್ರೇಮಲ್ಲಿ ಹಾಕಿ ಎಂಟ್ರೆನ್ಸ್ ಅಲ್ಲೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರುತ್ತ? ವಿಜುವಲೈಸೇಷನ್ ಕೊಡ್ತಾ ಇದ್ದೀನಿ ಚೆನ್ನಾಗಿ. ನೀವು ಮನಸ್ಸು ಮಾಡಿದ್ರೆ ಅದು ಸಾಧ್ಯ, ನನಗೆ ಆ ಗ್ಯಾರಂಟಿ ಗೊತ್ತಾಗಿದೆ. ಆ ಗ್ಯಾರಂಟಿನ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಸಾಧಕರನ್ನು ನೋಡಿದ್ದೀನಿ, ನನ್ನ ಸಲಹೆ ಕೇಳಿ ಕೆಲವರು ಸಾಧಕರಾಗಿದ್ದಾರೆ, ನನ್ನ ಮಾತು ಕೇಳಿ ಅಭಿವೃದ್ಧಿ ಹೊಂದಿದ್ದಾರೆ, ಪುಸ್ತಕ ಓದಿ ಅಭಿವೃದ್ಧಿ ಹೊಂದಿದ್ದಾರೆ, ಓಕೆ? ಸೊ ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನಮಗೆ ಬೇರೆ ಗ್ಯಾರಂಟಿಗಳು ಅದೆಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಲೈಫ್ನಲ್ಲಿ ನಾವು ಡಿಸೈಡ್ ಮಾಡಿದ್ರೆ ನಾನೀಗ ಆಗಬೇಕು ಅಂದರೆ ಆಗ್ತೀವಿ, ಓಕೆ? ಸೊ ನೀವು ಆಗ್ತೀರಾ? ಎಷ್ಟು ಜನ ಆಗ್ಬೋದು ಅನ್ಸುತ್ತೆ? ಸುಮ್ಮನೆ ಒಂದ್ಸರಿ ಕೈ ಎತ್ತಿ, ನನ್ನ ಮಾತಲ್ಲಿ ಸತ್ಯ ಇದೆ ಅನ್ಸುತ್ತೆ? ಕೈ ಎಲ್ಲರದು ನೋಡ್ಬೇಕು ನಾನು, ಆ ಫೋಟೋಗ್ರಾಫರ್ ಫೋಟೋ ಬೇರೆ ತೆಗಿತಿದ್ದಾರೆ ಎಷ್ಟು ಜನ ಕೈ ಎತ್ತಿದ್ದಾರೆ ಅಂತ, ಓಕೆ? ಸೊ ಈ ಕೈನ ಹಾಗೆ ಒಂದ್ ಸ್ವಲ್ಪ ಹಿಂದೆ ತಗೊಂಡೋಗಿ ಹಿಂಗೆ ಒಂದ್ಸರಿ ಮೂರು ಸರಿ ಬೆನ್ ತಟ್ಕೊಳ್ಳಿ, ಓಕೆ? ನಾನು ಕಮಿಟ್ಮೆಂಟ್ ಮಾಡಿಸ್ತಾ ಇದ್ದೀನಿ, ನಿಮ್ಮನ್ನ ನೀವು ನಂಬಿ, ನಿಮ್ಮನ್ನು ನೀವು ಅರಿತುಕೊಳ್ಳಿ. ದ ಮೇಜರ್ ಪ್ರಾಬ್ಲಮ್ ಏನು ಅಂದರೆ, ನಾನು ಸುಮಾರು ಜನನ್ನ ಕೌನ್ಸಿಲಿಂಗ್ ಮಾಡಿದಾಗ ನೀವು ಯಾರು ಅಂದರೆ ಹೇಳೋದಕ್ಕೆ ಒಂದು ತುಂಬ ಯೋಚನೆ ಮಾಡ್ತಾರೆ ತಮ್ಮ ಪರಿಚಯ ಮಾಡ್ಕೊಳ್ಳೋಕ್ಕೆ, ಕರೆಕ್ಟಾ? ಆ್ಯಕ್ಚುಲಿ ರಮಣ ಮಹರ್ಷಿಗಳು, ಪರಮಹಂಸರು ಅಂತ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ನಾನು ಯಾರು ಅಂತ ಪ್ರಶ್ನೆ ಹಾಕ್ಕೊಳ್ಳಿ, ಅದಕ್ಕೆ ಉತ್ತರ ಕಂಡ್ಕೊತಾ ಹೋಗಿ. ಕಂಡ್ಕೊತಾ ಹೋಗ್ತಾ 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 ನಿಮ್ಮ ಲೈಫು ಕ್ಲಾರಿಟಿ ಜಾಸ್ತಿ ಆಗುತ್ತೆ ಅಂತ, ಕ್ಲಾರಿಟಿ ಜಾಸ್ತಿ ಆಗುತ್ತೆ, ಓಕೆ? ಸೊ ಯು ಆರ್ ಆಲ್ ವಿತ್ ಮೀ. ಸೊ ಭಾರತನೂ ಕನಸು ಕಂಡಿತ್ತು, ಓಕೆ? ಚಂದ್ರಯಾನ 3 ನಿನ್ನೆ ಲ್ಯಾಂಡಿಂಗ್ ಆಯಿತು, ಅದು ಗ್ಯಾರಂಟಿ. ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿನ ಯಶಸ್ಸು ಸಿದ್ಧ. ಸಾರ್ ಆಗೋಯ್ತಲ್ಲ ಸರ್ ಫೇಲ್, ಇನ್ನೇನ್ ಮಾಡೋದು ಸಾರ್ ಅಂದ್ರೆ, ನೀವು ಹೌದು ಫೇಲ್, ನಾನೊಂದು ಸೋಲುಗಳಿಗೆ ಅಂಜಿದಿರಿ ಅಂತ ಪುಸ್ತಕ ಬರೆದಿದ್ದೀನಿ, ಸಪ್ನ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ. ಸೋತವ್ರದ್ದೆಲ್ಲ ಪಟ್ಟಿ ಮಾಡಿದೆ, ಪಟ್ಟಿ ಮಾಡಿಬಿಟ್ಟು ಅವ್ರು ಏನ್ ಗೆದ್ರು ಹೇಗ್ ಗೆದ್ರು ಪರಿಚಯ ಮಾಡಿದ್ದೀನಿ. ಸಾಮಾನ್ಯವಾಗೇನು ಅವರ ಗೆದ್ದ ಚಾಪ್ಟ್ರು ಏನ್ ಗೆದ್ರು ಅಷ್ಟೇ ಇರುತ್ತೆ, ಕರೆಕ್ಟಾ? ಎಷ್ಟೊಂದು ಜನ ಸಕ್ಸಸ್ ಪಡೆದಿರ್ತಾರಲ್ಲ, ಆಲ್ ಸಕ್ಸಸ್ಫುಲ್ ಸ್ಟೋರೀಸ್ ಹ್ಯಾವ್ ಚಾಪ್ಟರ್ಸ್ ಆಫ್ ಫೇಲ್ಯೂರ್ಸ್. ಆಲ್ ಸಕ್ಸಸ್ಫುಲ್ ಸ್ಟೋರೀಸ್ ಹ್ಯಾವ್ ಚಾಪ್ಟರ್ಸ್ ಆಫ್ ಫೇಲ್ಯೂರ್ಸ್. ಬಟ್ ಆದರೆ ನಮಗೆ ಅದು ಬೇಕಾಗಿಲ್ಲ, ಆ ಒಂದು ಫೇಲ್ಯೂರ್ಸ್ಗಳ ಅನುಭವ ನಮಗಿಲ್ಲದೆ ಇದ್ರೆ ಜೀವನದಲ್ಲಿ ಆ್ಯಕ್ಚುಲಿ ಥ್ರಿಲ್ಲೇ ಇರಲ್ಲ, ಓಕೆ? ಕೆಲವರು ಹೇಳ್ತಾರೆ ಸರ್ ನಮ್ಮ ಮನೆ ಕಡೆ ಸಮಸ್ಯೆ ಸರ್, ನಾವು ಯಾವುದೋ ಜಾತಿಲಿ ಹುಟ್ಬಿಟ್ವಿ ಸರ್, ಇನ್ನೆಲ್ಲೋ ಹುಟ್ಟಬೇಕಾಗಿತ್ತು, ನಾನು ಕರ್ಗಿದ್ದೀನಿ ಸರ್, ಕುಳ್ಳಗಿದ್ದೀನಿ ಸರ್, ತಲೆಯಲ್ಲಿ ಕೂದಲಿಲ್ಲ ಸರ್, ಕೊರಗ್ತಾರಲ್ಲ. ಅದಕ್ಕೆ ಇನ್ನೊಂದು ಕೀಳರಿಮೆ ಅಂತ ಒಂದು ಪುಸ್ತಕ ಬರೆದೆ, ಒಂದು 50,000 ಜನ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು 10 ವರ್ಷದಿಂದ ಒಂದು 8 ಜಿಲ್ಲೆಗೆ ಹೋಗಿ ಬಂದೆ, 50,000 ಸ್ಟೂಡೆಂಟ್ಸನ್ನ ಹಿಂಗೆ ನೋಡ್ಕೊಂಡು ಬಂದಾಗ
ಒಂದು ಕಾಮನ್ ಫ್ಯಾಕ್ಟರ್ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಕೀಳು ಅಂತ ಭಾವಿಸ್ಕೊಳ್ಳೋದು ಬಿಟಾಕಿ ನಿಮ್ಮ ತರ ಪ್ರಪಂಚದಲ್ಲಿ ಯಾರು ಇಲ್ಲ ಯು ಆರ್ ದಿ ಓನ್ಲಿ ಒನ್ ಪೀಸ್ ದಟ್ ಇಸ್ ಮಾಸ್ಟರ್ ಪೀಸ್ ಕರೆಕ್ಟ್ ನಿಮ್ಮ ತರ ಎಲ್ಲ ಇಲ್ಲವೇ ಇಲ್ಲ ರೀ ಯು ಡೋಂಟ್ ಹ್ಯಾವ್ ರೈಟ್ ಟು ಕಂಪೇರ್ ವಿತ್ ಎನಿಬಡಿ ಎಲ್ಸ್ ಸಾರ್ ಅವಳು ತುಂಬಾ ಬೆಳ್ಳಗಿದ್ದಾಳೆ ಸಾರ್ ನನಗಿಲ್ಲ ಸಾರ್ ಅದಕ್ಕೆ ನಿಮ್ಮ ತರನೇ 100% ಇದ್ದಾರಾ ಇಲ್ಲ ತಾನೆ ಯು ಡೋಂಟ್ ಹ್ಯಾವ್ ರೈಟ್ ಯು ಆರ್ ಯುನೀಕ್ ನಾನು ನಿಮ್ಮ ಮತ್ತೊಂದು ಹೊಸ ಪುಸ್ತಕ ಈಗ ಪ್ರಿಂಟಿಂಗ್ ಅಲ್ಲಿ ಇದೆ ಅನನ್ಯತೆ ಅರಿಯಿರಿ ಅಂತಾನೆ ಆ ಬುಕ್ ನ ಲಾಸ್ಟ್ ವೀಕ್ ಪ್ರಿಂಟಿಂಗ್ ಕೊಟ್ಟಿದ್ದೀನಿ ಸಪ್ನಾ ಬುಕ್ ಹೊಸೆ ಪಬ್ಲಿಷ್ ಮಾಡ್ತಾರೆ ನಮ್ಮಲ್ಲಿರುವ ಅನನ್ಯತೆಯನ್ನ ಅರಿತರೆ ನಮ್ಮಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಹುಡುಕೋತಾ ಹೋಗಿ ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಮಾತಾಡ್ತಾ ಇದ್ದೀನಲ್ವಾ ನನ್ನ ಬದುಕಿನ ಜೀವನದಲ್ಲಿ ನನ್ನ ಮೊದಲ 20 ವರ್ಷಗಳು ನನಗೆ ಈ ರೀತಿ ವೇದಿಕೆ ಮೇಲೆ ಬಂದು ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಒಬ್ಬ ಕಾಲೇಜ್ ಲೆಕ್ಚರರು ಒಂದಿನ ಏನ್ ಮಾಡಿದ್ರು ಡಿಬೇಟ್ ಕಾಂಪಿಟೇಷನ್ಗೆ ಯಾರೋ ಹುಡುಗ ಹೋಗ್ಬೇಕಾಗಿತ್ತು ಬಂದಿರಲಿಲ್ಲ ಅಂತ ಏ ಜಯಪ್ರಕಾಶ್ ಅವ್ನು ಬಂದಿಲ್ಲ ಕಣ್ರಿ ನೀವ ಹೋಗ್ರಿ ಡಿಬೇಟ್ ಕಾಂಪಿಟೇಷನ್ಗೆ ಅಂತ ಬೈ ಫೋರ್ಸ್ ತಳ್ಳಿದ್ರು ಓಕೆ ನಾನು ಹೋದೆ ಅವರು ಏನೋ ಪ್ರೈಸ್ ಕೊಟ್ಬಿಟ್ರು ಅವತ್ತಿಂದ ನನಗೂ ಮಾತಾಡಬಹುದು ಅಂತ ಗೊತ್ತಾಯ್ತು ಮಾತಾಡಕ್ ಶುರು ಮಾಡಿದೆ ಮಾತನಾಡುವ ಒಂದು ಕೌಶಲ್ಯವನ್ನ ಇಟ್ಟುಕೊಂಡು ಆಕಾಶವಾಣಿಯಲ್ಲಿ 300 ಕಾರ್ಯಕ್ರಮ ದೂರದರ್ಶನದಲ್ಲಿ 3 ವರ್ಷ ನ್ಯೂಸ್ ರೀಡರು ಇನ್ನೊಂದು 22 ವರ್ಷ ಒಂದು 2000 ಜನ ಇಂಟರ್ವ್ಯೂ ಮಾಡಿದೀನಿ ಯೂಟ್ಯೂಬ್ನಲ್ಲಿ ಈಗ ನನ್ನ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ನಲ್ಲಿ 3200 ವಿಡಿಯೋಗಳು ಮಾಡಾಕಿದ್ದೀನಿ ಓಕೆ ಮಾತಾಡ್ತಾನೆ ಇದ್ದೀನಿ ಈ ಥರ ಕಾಲೇಜ್ಗೂ ಕರೆಸ್ತಾರೆ ಈಗ ಇನ್ನೊಂದು 100 ಕಾಲೇಜಿಗೆ ಮಾಡಿ ಅಂತ ಒಂದು ಯೂನಿವರ್ಸಿಟಿ ಅವರು ಆಫರ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಇನ್ನೊಂದು ಯಾವುದೋ ಸಂಸ್ಥೆಯವರು 8 ಜಿಲ್ಲೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಕೇವಲ ಮಾತು ಅಂದರೆ ಒಂದೇ ಒಂದು ಕೌಶಲ್ಯ ಒಂದೇ ಒಂದು ಕೌಶಲ್ಯವನ್ನು ಇಟ್ಟುಕೊಂಡು ನಾನು ನನ್ನ ಲೈಫಲ್ಲಿ ಇಷ್ಟು ಆಟ ಆಡ್ತಾ ಇದ್ದೀನಿ ಓಕೆ ರೆಕಗ್ನೈಸೇಷನ್ ಒಂಥರ ಜನ ಗುರುತಿಸ್ತಾರೆ ರೆಕಗ್ನೈಸ್ ಮಾಡ್ತಾರೆ ನಿಮಗೂ ನಾನು ಗ್ಯಾರಂಟಿ ಅದಕ್ಕೆ ಕೊಡ್ತಾ ಇದ್ದೇನೆ ಇವತ್ತಿನ ಜನರೇಷನಲ್ಲಿ ಒಂದು ಗಮನಿಸ್ತಾ ಇದ್ದೇನೆ ಏನು ಅಂದರೆ ಇಲ್ಲಿ ಈಗ ಬೀಜ ಹಾಕ್ತಾ ಇದ್ದಂಗೆನೆ ಇನ್ನೂ ಹಾಕಿಲ್ಲ ಮಣ್ಣಿಗೆ ಪೂರ್ತಿ ಸರ್ ಹಣ್ಣು ಕಾಣಿಸ್ತಾ ಇಲ್ವಲ್ಲ ಸರ್ ಹಣ್ಣು ಕಾಣಿಸ್ತಾ ಇಲ್ಲ ಸರ್ ಇಲ್ಲಿ ಇನ್ನೂ ಹೋಗಿಲ್ಲ ಮಣ್ಣಿಗೆ ಕರೆಕ್ಟಾ ತಾಳ್ಮೆ ಬೇಕು ಬೀಜ ಹಾಕಬೇಕು ಒಳ್ಳೆ ಮಣ್ಣಿಗೆ ಹಾಕಬೇಕು ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಅದು ಬೆಳೆಯೋದನ್ನ ವೆಯ್ಟ್ ಮಾಡಬೇಕು ಕರೆಕ್ಟಾ ಇಲ್ಲಿ ನನಗೆ ಇನ್ನೊಂದು ಗಿಡದ ಕತೆ ನೆನಪಾಗ್ತಾ ಇದೆ ಒಂದು ಮೂಸಾ ಬಾಂಬು ಅಂತ ಇದೆ ಕೇಳಿದ್ರೇನೋ ಗೊತ್ತಿಲ್ಲ ನಿಮಗೆ ಅದರದ್ದು ಸ್ಪೆಷಾಲಿಟಿ ಇದೆ ನಿಮಗೆ ಆತ್ರದಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳೋದಕ್ಕೆ ಆತ್ರದಲ್ಲಿ ಬಂದವರು ಏನಾಗ್ತಾ ಇದ್ದಾರೆ ಅಂದರೆ ಹೋಗ್ತಾರೆ ಬೆಟ್ಟದ ಮೇಲೆ ಅಲ್ಲೂ ಒಂದು ಅಚೀವ್ಮೆಂಟ್ ಸಿಗುತ್ತೆ ಟಕ್ಕಂತ ತಪಕ್ಕಂತ ಬಿದ್ದೋಗ್ತಾರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅದೇನೇ ಆಗಲಿ ನಾನು ಆ ಫೀಲ್ಡಲ್ಲಿ ಉಳಿತೀನಿ ಬೆಳಿತೀನಿ ಅಂತ ಅಂದರೆ ಇದು ಸಾಧ್ಯ ಆಗುತ್ತೆ ಓಕೆ ಈ ಬಾಂಬು ವಿಶೇಷ ಏನು ಅಂದರೆ ಬೀಜ ಹಾಕಿದ ಮೇಲೆ 5 ವರ್ಷ ಭೂಮಿ ಮೇಲೆ ಕಾಣದೇ ಇಲ್ಲ ರೀ ಅದು 5 ವರ್ಷ ಆದ್ಮೇಲೆ ದಿನಕ್ಕೆ ಒಂದೊಂದು ಅಡಿ ಬೆಳ್ಕೊಂಡೋಗುತ್ತಂತೆ ದಿನಕ್ಕೆ ಒಂದೊಂದು ಅಡಿ ಮೂಸಾ ಬಾಂಬು ಅಂತ ಚೈನೀಸ್ ಬಾಂಬು ಅಂತಲೂ ಕರೀತಾರೆ ಅದರ ಅರ್ಥ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಓದಕ್ಕೆ ಅಂತ ಬಂದಿದ್ದೀರಾ ಅಧ್ಯಯನ ಚೆನ್ನಾಗಿ ಮಾಡಿ ಇಲ್ಲಿ ಯಾವುದಕ್ಕೆ ಬಂದಿರ್ತೀವೋ ಅದು ಫಸ್ಟ್ ಕೆಲಸ ಮಾಡಬೇಕಲ್ವಾ ಉಳಿದವೆಲ್ಲ ಆಮೇಲೆ ಉಳಿದವೆಲ್ಲ ಪಕ್ಕಕ್ಕೆ ಇಡಬೇಕು ನಮ್ದೇನಾಗ್ತಾ ಇದೆ ಅಂದರೆ ನಾವು ಏನು ಮಾಡೋಕ್ಕೆ ಅಂತ ಬಂದಿರ್ತೀವಿ ಅದು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇರ್ತೀವಿ ನಾನು ಮಾಡ್ತಾ ಇದ್ದೆ ಅದಕ್ಕೆ ಗೊತ್ತು ಈಗ ಇಲ್ಲಿ ಓದಕ್ಕೆ ಅಂತ ಬಂದಿದ್ದೀವಿ ಆ ಓದೋದು ಬಿಟ್ಟು ಉಳಿದಿದ್ದೆಲ್ಲ ಮಾಡೋದು ಆದರೆ ಉಳಿದಿದ್ದು ಮಾಡಬೇಕು ಅದು ಒಂದು ಅದೊಂದು ಗುಟ್ಟು ಹೇಳ್ಬಿಡ್ತೀನಿ ನಾನು ಸುಮಾರು ಜನ ಅಚೀವರ್ಸ್ ಅಲ್ಲಿ ನೋಡಿದ್ದೀನಲ್ಲ ಬರೀ ಓದ್ಕೊಂಡು ಕೂತಿದ್ದವ್ರು ಅಚೀವರ್ಸ್ ಆಗಿಲ್ಲ 100% ಗ್ಯಾರಂಟಿ ಗೊತ್ತು ನೀವೆಲ್ಲ ಈ ಪ್ರೋಗ್ರಾಮ್ ಆದ್ಮೇಲೆ ಏನೋ ಕಾಯ್ತಾ ಇದ್ದೀರಿ ಏನೇನೋ ಮಾಡೋಣ ಅಂತ ಸ್ಟೇಜ್ ಮೇಲೆ ಕರೆಕ್ಟಾ ಅದ್ರ ಕಡೆಗೆ ಜಾಸ್ತಿ ಮನಸ್ಸಿರ್ತದೆ ಗೊತ್ತು ನನಗೆ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಟ್ಕೋತಾರೆ ಅವರೆಲ್ಲ ಅಚೀವರ್ಸ್ ಆಗೋದಕ್ಕೆ ಒನ್ ಆಫ್ ದಿ
ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫ್ಯಾಕ್ಟರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾವು ಅಂದ್ಕೊಂಡಿದ್ದೇವೆ ಮುಂಚೆ ಎಲ್ಲ ಜಾಸ್ತಿ ಡಿಬೇಟ್ ಕಾಂಪಿಟೇಷನ್ ನಡೀತಾ ಇತ್ತು ನಮ್ಮ ಕಾಲದಲ್ಲಿ ಈಗ ಯಾವುದಾದ್ರೂ ಏನಾದರೂ ಚಟುವಟಿಕೆ ನಡೀಲಿರಿ ಅದರೊಳಗಡೆ ಇನ್ವಾಲ್ವ್ ಆಗಿ ಫಾರ್ ಎಕ್ಸಾಂಪಲ್ ನನಗೆ ಬರೀ ಪಬ್ಲಿಕ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಬಂದಿದ್ದರಿಂದ ನನಗೆ ಅರ್ಥ ಆಯಿತು ನನಗೆ ಬರೀ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯ ಅಷ್ಟೇ ಅಲ್ಲ ನಾನು ಬೇಕಾದ್ರೆ ನಾನು ಸಿ ಎಂ ಓ ಪಿ ಎಂ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು ಅಷ್ಟೇ ಆರಾಮಾಗಿ ಮಾತಾಡ್ತೀನಿ ಅರ್ಥ ಆಯ್ತಾ ಅಂದರೆ ನಮ್ಮ ಆತ್ಮವಿಶ್ವಾಸದ ಮಟ್ಟ ಜಾಸ್ತಿ ಆಗ್ತದೆ ಆ ಆತ್ಮವಿಶ್ವಾಸದ ಮಟ್ಟ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಆದಾಗ ಏನಾಗುತ್ತೆ ನಮಗೆ ಓಪನ್ ಅಪ್ ಆಗಕ್ಕೆ ಶುರು ಮಾಡ್ತೀವಿ ಯಾವತ್ತೂ ಹಾಡದೇ ಇರೋನು ಹಾಡಕ್ಕೆ ಶುರು ಮಾಡ್ತಾನೆ ಡ್ರಾಮಾ ಮಾಡದೇ ಇರೋನು ಡ್ರಾಮಾ ಮಾಡ್ತಾನೆ ಅಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಟ್ಯಾಲೆಂಟು ಹುದುಗಿರುವಂಥದ್ದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಈ ಎಕ್ಸ್ಟ್ರಾ ನಿಮ್ಮ ಲೈಫಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಓದು ಮೈನ್ ಪ್ರಯಾರಿಟಿ ನಾನು ಆದ್ಯತೆ ಬಿಡಬೇಡಿ ಆದರೆ ಬದುಕಿನಲ್ಲಿ ಆದ್ಯತೆ ಇಟ್ಕೊಂಡಾಗ ಆ ಪ್ರಯಾರಿಟಿ ಪ್ರಯಾರಿಟಿ ಸುತ್ತಮುತ್ತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದು ನಿಮಗೆ ಪುಷ್ ಮಾಡುತ್ತೆ ಅಂತ ನನಗೆ ಅರ್ಥ ಆಗಿದೆ ಸುಮಾರು ಜನ ಅಂದ್ಕೊಂಡಿದ್ದಾರೆ ಸರ್ ಒಬ್ಬರು ಕೈಲಿ ಏನು ಮಾಡೋಕ್ಕಾಗತ್ತೆ ಸರ್ ದ ಪವರ್ ಆಫ್ ಒನ್ ಅರ್ಥ ಮಾಡ್ಕೊಳ್ಳಿ ಒಂದು ಪೋಲಿಯೋ ಡ್ರಾಪ್ ಪೋಲಿಯೋ ಕಾಯಿಲೆನ ದೂರ ತಳ್ಳಿತು ಕರೆಕ್ಟಾ ಒನ್ ಮ್ಯಾನ್ಸ್ ಇನಿಷಿಯೇಷನ್ ಗಾಂಧೀಜಿ ಹೌದು ಎಲ್ಲ ಸ್ವತಂತ್ರ ಹೋರಾಟಗಾರರು ಎಲ್ರಿಗೂ ನಂಬಿಸೋಣ ಬಟ್ ಯುದ್ಧ ಮಾಡದೆ ಸತ್ಯ ಅಹಿಂಸೆಯ ಮೂಲಕ ಒನ್ ಮ್ಯಾನ್ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ನಮಗೆ ನೆರವಾಗ ಓನ್ಲಿ ಒನ್ ಮ್ಯಾನ್ ವಿಶ್ವೇಶ್ವರಯ್ಯ ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋಕ್ಕೆ ಇಲ್ಲಿಗೆ ಹತ್ತಿರದವರು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಖುಷಿ ಪಡಬೇಕು ಯಾಕೆ ಅಂದರೆ ಒಬ್ಬ ಆರ್ಡಿನರಿ ಪರ್ಸನ್ ಒಂದು ವರ್ಷ ಎರಡು ವರ್ಷ ಬದುಕಿದ್ರೆ ಏನು ಮಾಡೋಕ್ಕಾಗ್ತಿತ್ತೋ ಕೆಲಸ ಅದನ್ನು ನೂರೇ ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಒಪ್ಕೋತೀರಾ ಅಂದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಎಷ್ಟು ವರ್ಷ ಬದುಕ್ತೀವಿ ಗೊತ್ತಿಲ್ಲ ಆದರೆ ಇರುವಷ್ಟು ದಿನ ನಾವು ನಮ್ಮ ಸಮಯವನ್ನು ಸರಿಯಾಗಿ ಕಳೆದರೆ ಈಗ ಕೆಲವರು ಸ್ಕೂಲ್ ಬಿಟ್ಟೋಗ್ತಾ ಇದ್ದೀರಿ ಅವ್ರಿಗೆಲ್ಲ ಟಾಟಾ ಹೇಳ್ತಾ ಇದ್ದಾರೆ ಕರೆಕ್ಟಾ ಕೆಲವರು ಬರ್ತಾ ಇದ್ದಾರೆ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಇದು ಪ್ರಾಸೆಸ್ಸು ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ ಹುಟ್ಟವ್ರಿಗೆಲ್ಲ ಸ್ವಾಗತ ಮಾಡ್ತೀವಿ ಹೋಗೋರಿಗೆಲ್ಲ ಟಾಟಾ ಬೈ ಬೈ ಮಾಡ್ತಾರೆ ಅದು ಪೀರ್ ಸಾಬು ಅದು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ತುಂಬಾ ಚೆನ್ನಾಗಿ ಬೀಳ್ಕೊಡ್ತಾರೆ ಅಂತ ಕೇಳಿದೆ ಯಾರೋ ಒಬ್ರು ಹೇಳಿದ್ರು ಬೀಳ್ಕೊಡೋದನ್ನ ತುಂಬಾ ಚೆನ್ನಾಗಿ ಬೀಳ್ಕೊಡೋದು ಮುಸ್ಲಿಂ ಸಮುದಾಯದಲ್ಲಿ ಬಿಟ್ಕೊಡ್ತಾರೆ ಅಂತ ಕರೆಕ್ಟಾ ಆದರೆ ಇವೆಲ್ಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ ಓಕೆ ಸಿಂಪಲ್ ಆಗಿ ಲೈಫ್ನ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ ಡಿ ಓ ಬಿ ಡೇಟ್ ಆಫ್ ಬರ್ತ್ ಡಿ ಓ ಡಿ ಡೇಟ್ ಆಫ್ ಡೆತ್ ಈ ಡಿ ಓ ಡಿ ಯಾವತ್ತು ಯಾರಿಗೆ ಬರುತ್ತೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಿಬಿಡಬೇಕು ಈಗ ನಾನು ಮೈಕ್ ಮಧ್ಯದಲ್ಲಿ ನಿಂತಿದ್ದೀನಿ ಅನ್ಕೊಳ್ಳಿ ಪೋಡಿಯಮ್ಮಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಕರೆಕ್ಟಾ ಟುಡೇ ದಿನವ ಬಂಜೆಯ ಮಾಡಬೇಡ ಅಂತ ಕುಮಾರವ್ಯಾಸ ಕವಿ ಹೇಳಿದ್ದಾನೆ ದಿನವ ಬಂಜೆಯ ಮಾಡಬೇಡ ಅಂದರೆ ಪ್ರೊಡಕ್ಟಿವ್ ಪ್ರತಿ ದಿನ ನೀವು ಬೆಳಿಗ್ಗೆ ಹೇಳ್ತಾ ಇದ್ದೀರಾ ಟೆಂಪರರಿ ಡೇಟ್ ಆಫ್ ಬರ್ತ್ ರಾತ್ರಿ ಮಲಕೊಳ್ತಾ ಇದ್ದೀರಾ ಟೆಂಪರರಿ ಡೇಟ್ ಆಫ್ ಡೆತ್ ಅದರ ಅರ್ಥ ದಿನ ಹುಟ್ಟುತ್ತಾ ಇದ್ದೀವಿ ದಿನ ಸಾಯ್ತಾ ಇದ್ದೀವಿ ಆದರೆ ಕಣ್ಣು ಬಿಟ್ಟು ಕಣ್ಣು ಮುಚ್ಚೋದ್ರೊಳಗಡೆ ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅನ್ವಾಂಟೆಡ್ ಬಿಟಕ್ಕೆ ಏನು ವಾಂಟೆಡ್ ಅದರ ಕಡೆಗೆ ಫೋಕಸ್ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದೀರಿ ಆ ಕೆಲಸಗಳನ್ನೇ ಮಾಡ್ತಾ ಹೋಗಿ ನಿಮ್ಮ ಲೈಫು ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ ಓಕೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಇಡೀ ಟೈಮ್ ಮ್ಯಾನೇಜ್ಮೆಂಟ್ನ ಅಧ್ಯಯನ ಮಾಡಿ ಅನುಕ್ಷಣ ಅನುಭವಿಸಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ ಇಂಗ್ಲೀಷಲ್ಲಿ ಸೆಲೆಬ್ರೇಟ್ ಎವರಿ ಮೊಮೆಂಟ್ ಅಂತ ಟೇಕ್ ಕೇರ್ ಆಫ್ ಯುವರ್ ಎವರಿ ಮೊಮೆಂಟ್ ಮೊಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಯು ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ ಸರ್ ಇವತ್ತು ನಾನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗ್ತಾ ಇದ್ದೀನಿ ನಿಮ್ಮ ಇಡೀ ಬದುಕನ್ನೇ ಕಂಟ್ರೋಲ್ ಮಾಡುವ ಶಕ್ತಿ ಈ ಒಂದು ದಿನಕ್ಕಿದೆ ಆ ಒಂದು ದಿನದಲ್ಲಿ ಏನು ಬೇಕೋ ಆ ಕೆಲಸವನ್ನು ಮಾಡಿ ಏನು ಬೇಡ ಅವೆಲ್ಲ ಬಿಡ ಒಂದು ಮೂರು ವರ್ಷದಿಂದ ಅನ್ವಾಂಟೆಡ್ ಅನ್ನೋ ಒಂದು ವಿಷಯದ ಮೇಲೆ ಒಂದು 3 hours ಲೆಕ್ಚರ್ ಕೊಟ್ಟೆ ಅನಗತ್ಯ ಅಂತ ಏನೇನು ಡೋಂಟ್ ಗಿವ್ ರೆಂಟ್ ಫ್ರೀ ಸ್ಪೇಸ್ ಇನ್ ಯುವರ್ ಮೈಂಡ್ ಎಕ್ಸ್ಟ್ರಾ ಕೊಬ್ಬು ಬೇಡ
ಮನೆಯಲ್ಲಿರೋ ಎಕ್ಸ್ಟ್ರಾ ಐಟಮ್ ಅವೆಲ್ಲ ತಗದು ಬಿಸಾಕಿದ್ರೆ ನಿಮ್ಮ ಮನೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಯಾರಾದರೂ ದಾನ ಮಾಡಿಬಿಟ್ರೆ ದಾನಿಗಳಾಗ್ತೀರಾ ನೀವು ಅವರು ಅಯ್ಯೋ ಅಂತ ನಿಮ್ಮ ಮನೆಯಲ್ಲಿರುವಂಥದ್ದನ್ನು ಬಿಸಾಕಿ ಬೇಡವಾದ ದೇಹದಲ್ಲಿರೋದನ್ನು ಬಿಸಾಕಿ ಮನಸ್ಸಿನಲ್ಲಿ ಇರೋ ಬೇಡವಾದ ಥಾಟ್ಸ್ಗಳನ್ನು ಬಿಸಾಕಿ ಅನ್ವಾಂಟೆಡ್ ರಿಲೇಟಿವ್ಸ್ ಅನ್ವಾಂಟೆಡ್ ಫ್ರೆಂಡ್ಸ್ ಅನ್ವಾಂಟೆಡ್ ಆಕ್ಟಿವಿಟೀಸ್ ಇವೆಲ್ಲ ಬಿಟಾಕಿ ನಿಮ್ಮ ಲೈಫ್ ನೋಡಿ ಎಷ್ಟು ಸಖತ್ತಾಗಿ ಸ್ಮೂತಾಗಿ ನಿಮಗೇನು ಬೇಕೋ ಅದು ಮಾಡ್ತಾ ಹೋಗ್ತೀರಾ ಅವಾಗ ನಿಮಗೇನು ಆಸಕ್ತಿ ಅದನ್ನು ತಿಳ್ಕೊಳ್ತಾ ಹೋಗ್ತೀರಿ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು ಗೌರ್ಮೆಂಟ್ ಜಾಬ್ ಯಾರಾದರೂ ಮಾಡ್ಬೋದು ಅಂತ ರಿಸೈನ್ ಮಾಡಿಬಿಟ್ಟೆ ನನಗೆ ಈ ಜಾಬ್ ನನಗೆ ಇಷ್ಟ ಅಂತ ಗೊತ್ತಾಯಿತು ನನಗೆ ಪ್ರತಿ ಸಾರಿ ಈ ಥರದ್ದೆಲ್ಲ ನೋಡಿದಾಗ ನೀವು ಇಷ್ಟೊಂದು ಹೊಸ ಜನ ನನಗೆ ಪರಿಚಯ ಆಗ್ತೀರಾ ಎಷ್ಟು ಜನ ನಾನು ನೋಡೋದಕ್ಕೆ ಸಾಧ್ಯ ಆಗುತ್ತಲ್ಲ ಒಂಥರ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಂತೇನೆ ಓಕೆ ಟೀಚಿಂಗ್ ಪ್ರೊಫೆಷನ್ಗೆ ಸಾಮಾನ್ಯವಾಗಿ ಯಾಕೆ ಬರ್ತಾರೆ ಅಂದರೆ ಅಲ್ಲಿರೋಂತಹ ಸ್ಯಾಟಿಸ್ಫ್ಯಾಕ್ಷನ್ಗೆ ಓಕೆ ಕೆಲವೊಂದು ಲೆಕ್ಚರರ್ಸ್ ಎಲ್ಲ ಸೇರಿ ಈ ಕಾಲೇಜ್ನ ಮಾಡಿದ್ರು ಅಂತ ಇದೊಂದು ಹಿಸ್ಟ್ರಿ ಕೇಳ್ಕೊಂಡೆ ನಾನು ಸೊ ಅವರೆಲ್ಲ ಮನಸ್ಸು ಮಾಡಿದ್ರು ಅಟ್ ದಿ ಎಂಡ್ ಏನಿರುತ್ತೆ ಅಂದರೆ ನಮ್ಮಿಂದ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದಾಗಬೇಕಂತ ಇರ್ತದೆ ನಾವು ಆ ರೀತಿಯ ಒಳ್ಳೆಯ ಮನಸ್ಸಿನಿಂದ ಪೀರೋಂಥವ್ರು ಜಾಗ ಕೊಡ್ತಾರೆ ಮಂಜುನಾಥ್ ಬೇರೆ ಬೇರೆ ಎಲ್ಲ ಟೀಮ್ಗಳು ಪಠ ಮಾಡ್ತಾರೆ ಒಂದು ಕಡೆ ಸೇರಿ ಇಲ್ಲ ಇಲ್ಲ ಒಂದು ಏನೋ ಒಂದು ಅಲ್ಲಿ ಏನದು ಒಂದು ಸ್ಮಾಲ್ ಟೀಮ್ ಸೊ ಒಂದು ಟೀಮ್ ಫಾರ್ಮೇಷನ್ ನಾವು ಬೆಸ್ಟ್ ಲೀಡರ್ಸ್ ಆಗಬೇಕು ಅಂದರೆ ವಿ ಶುಡ್ ಬಿ ದಿ ಪಾರ್ಟ್ ಆಫ್ ದಿ ಟೀಮ್ ಕರೆಕ್ಟ್ ಟುಗೆದರ್ ಎವರಿ ಒನ್ ಅಚೀವ್ಸ್ ಮೋರ್ ಈಗ ನೀವು ಇಲ್ಲಿ ಒಳಗಡೆ ಈಗ ನಾನು ಫಾರ್ ಎಕ್ಸಾಂಪಲ್ ಹಿಂಗೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹಿಂಗೆ ಒಳಗಡೆ ಬರ್ತಿದ್ದಂಗೆ ಈ ಅಧ್ಯಯನ ಕಾಲೇಜು ನಂದು ಅಂದ್ಕೊಂಡೆ ನಂದಾಯ್ತು ಕರೆಕ್ಟಾ ನೀವೆಲ್ಲ ನಮ್ಮವರು ಅಂದ್ಕೊಂಡೆ ನಮ್ಮವರಾದ್ರಿ ದಟ್ಸ್ ಇಟ್ ಅಲ್ವಾ ಪೀರ್ ಸಾಹೇಬ್ ನಮ್ಗೆ ಸಿಕ್ಕಿ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರ ಸ್ಮೈಲ್ ನೋಡಿ ಅಲ್ಲ ಎಂತ ಎಷ್ಟು ಖುಷಿ ಪಟ್ಕೊಂಡು ಎಷ್ಟು ಆರಾಮಾಗಿದ್ದಾರೆ ನಂಗೆ 5 ಜನ ಗಂಡು ಮಕ್ಕಳು 5 ಜನ ಹೆಣ್ಮಕ್ಳು ಸರ್ ಎಲ್ಲ ಚೆನ್ನಾಗಿದ್ದಾರೆ ಅಂದ್ರು ಅವ್ರು ಆಗ ಆ ಬದುಕನ್ನು ನಂಗೆ ನೋಡಾರೆ ಆದರೆ ಸಮಾಜಕ್ಕೋಸ್ಕರ ಕೊಡಬೇಕು ಅಂತ ಇದೆಯಲ್ಲ ಈಗ ಡಾಕ್ಟರ್ ಥರದವರು ಹಿಂದಿನ ಕಾಲದವ್ರು ಕಮರ್ಷಿಯಲ್ ಆಗಲ್ಲ ಅವರೆಲ್ಲ 2 ರೂಪಾಯಿ 50 ಪೈಸಾ ಹಿಂಗೆಲ್ಲ ತಗೊಂಡಿರ್ತಾರೆ ಫೀಸ್ ಅವಾಗೆಲ್ಲ ಆದರೆ ಅವ್ರಿಗೆ ಹೇಳಬೇಕಾದ್ರೆ ಸರ್ ನಾನು ಏನೇನು ವೈದ್ಯ ಆಗಿ ಏನೇನು ಮಾಡಬೇಕೋ ಎಲ್ಲ ಥರದ ಆಕ್ಟಿವಿಟಿ ಮಾಡಿಬಿಟ್ಟಿದ್ದೀನಿ ಸರ್ ಅಂದ್ರೆ ಅರ್ಥ ಆಯ್ತಾ ಅಂದರೆ ಆ ಥರದ ಅನುಭವ ಬೇರೆ ಯಾರಿಗೂ ಸಿಕ್ಕಿರಲ್ಲ ಸಂಬಳ ಜಾಸ್ತಿ ಸಿಗಬಹುದು ಎಲ್ಲ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಬೆಲೆ ಕಟ್ಟಕ್ಕಾಗುತ್ತಾ ಡಾಕ್ಟ್ರೆ ನೋ ನೋ ಜ್ವರಗೆ ಹೇಳ್ಬಿಟ್ರು ನೋ ನೋ ಸಿ ಒಂದು ಅರ್ಥ ಮಾಡ್ಕೊಳ್ರಿ ಎಲ್ಲರಿಗೂ ಲಾಸ್ಟ್ ಡೇಟ್ ಇದೆ ಗೊತ್ತು ನಮಗೆ ಯಾಕೆ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಯೋಚನೆ ಮಾಡಬೇಕು ಸರಿಯಾಗಿ ನಾವು ಸರಿಯಾಗಿ ಇದ್ಕೊಳ್ಳೋಣ ಫಸ್ಟು ನಾವು ಚೆನ್ನಾಗಿ ಇದ್ಕೊಳ್ಳೋಣ ನಾವು ಚೆನ್ನಾಗಿ ಇದ್ಕೊಂಡು ಎಲ್ಲರೂ ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಡೋಣ ದ ಪವರ್ ಆಫ್ ಒನ್ ಯಾಕೆ ಹೇಳಿದೆ ಅಂದರೆ ಒಂದೇ ಒಂದು ಮಾರ್ಕ್ಸು ನಿಮ್ಮ ಹಣೆ ಬರ ಚೇಂಜ್ ಮಾಡುತ್ತೆ ಒಂದೇ ಒಂದು ಡಿಗ್ರಿ ಡೈರೆಕ್ಷನ್ ವಿಮಾನ ಯಾವುದೋ ಕಡೆಗೆ ಹೋಗೋದು ಇನ್ಯಾವುದೋ ಕಡೆಗೆ ಹೋಗ್ಬಿಡುತ್ತೆ ಒಂದೇ ಒಂದು ಡಿಗ್ರಿ ಡೈರೆಕ್ಷನ್ ಚೇಂಜ್ ಆದರೆ ನೀವು ನಿಮ್ಮ ಗಮನವನ್ನು ಅಧ್ಯಯನಕ್ಕೆ ಮೀಸಲಿಟ್ಟು ಆ ಅಧ್ಯಯನದ ಆಳ ವಿಸ್ತಾರ ಅಗಲಗಳನ್ನು ನೋಡ್ತಾ ಹೋಗಿ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ನಾನೀಗ ದಿನಕ್ಕೆ ಮಿನಿಮಮ್ ಅಂದರೆ 3 ರಿಂದ 5 ಗಂಟೆ ಅಧ್ಯಯನ ಮಾಡ್ತೀನಿ ಅದು ಯಾವುದೇ ರೂಪದಲ್ಲಾಗಿರ್ಬೋದು ಒಂದು ವಿಡಿಯೋ ನೋಡೋದಾಗಿರ್ಬೋದು ಓದೋದಾಗಿರ್ಬೋದು ಕೇಳಿಸ್ಕೊಳ್ಳೋದಾಗಿರ್ಬೋದು ಅಥವಾ ಇನ್ನೊಬ್ಬರು ಮಾತನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು ಮಾಡ್ತಾ ಇದ್ದೀನಿ ನನಗೆ ಒಂಥರ ಅದರ ರುಚಿ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಅದು ನೆವರ್ ಎಂಡಿಂಗ್ ಟೇಸ್ಟ್ ಗೊತ್ತಾಗಬೇಕು ನಿಮಗಷ್ಟೇ ಆ ಅಧ್ಯಯನ ಕಲಿಯೋದ್ರಿಂದ ಏನು ಟೇಸ್ಟ್ ಇದೆ ಅಂತ ಗೊತ್ತಾಗಬೇಕು ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಓದೋ ಟೈಮಲ್ಲಿ ಓದಲ್ಲ ಸರಿಯಾಗಿ ಆವಾಗ ಮುಂದೊಂದು ಏನೋ ಪ್ರಾಬ್ಲಮ್ ಆದಾಗ ಅಯ್ಯೋ ನಾನು ಅವಾಗ ಸರಿಯಾಗಿ ಓದಬೇಕಿತ್ತು ಅಂತ ಅನ್ಕೊತಾರೆ ಲೈಫಲ್ಲಿ ನಾವು 100 ವರ್ಷ ಬದುಕ್ತೀವಿ ಅಂದರೆ 25 ವರ್ಷ ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ ನೀವು ಇನ್ನು 75 ವರ್ಷ ಆರಾಮಾಗಿರ್ಬೋದು ಈ 25 ವರ್ಷ ಹೆಂಗೆಂಗೋ ಆಟ ಆಡ್ಕೊಂಡಿದ್ರೆ ಇನ್ನು 75 ವರ್ಷನೂ ದುಡಿತಾನೆ ಇರಬೇಕು ಯಾಕೆ ನೀವಿಲ್ಲಿ ಸರಿ ಕೆಲಸ ಮಾಡಿಲ್ವಲ್ಲ ಯು ಆರ್ ನಾಟ್ ಫೋಕಸ್ಡ್ ಸೊ ಆ ಫೋಕಸ್ ನಿಮ್ಮದಾಗಲಿ ನಿಮ್ಮ ಕೈಯಿಂದ ಏನಾಗುತ್ತೆ ಅಂತ ಅಲ್ಲ ನಿಮ್ಮ ಕೈಯಿಂದನೇ ಆಗೋದು ಬಿಕಾಸ್ ಯು ಆರ್ ಯುನೀಕ್ ಪ್ರತಿಯೊಬ್ಬ ವ್ಯಕ್ತಿಯಿಂದ ಈ ಸಮಾಜಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯತೆ ಇದೆ ನಾವು ಇನ್ಫ್ಯಾಕ್ಟು ಕೃತಜ್ಞತಾ ಮನೋಭಾವ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ ಯಾರೋ ನಮಗೆ ಸಹಾಯ ಮಾಡಿದ್ರೆ ಅವ್ರನ್ನೇ ತುಳ್ಕೊಂಡು ಹೋಗೋಕ್ಕೆ ನೋಡ್ತೀವಿ ಸ್ಮರಿಸಿ
okay, recognize the people who have helped in your life, okay, gratitude, 3 G's bage helta idini, inondu grateful for what you have, nimge eno ivaga iddiri, nanu ond 2000 janadalli ond 50 jana kai kaalu kannu ginnu eno irilila, avaru sadhane madidru, adre navu illella nodidaga neevu eshtu chenaga kanustha idira, okay, you are all lively, bubbling enthusiasm ide. Be grateful for what you have. ನಿಮಗೆ ಏನೋ ಇದೆಯಲ್ಲ ಈಗ ಬಿ ಹ್ಯಾಪಿ ಫಾರ್ ದಟ್ ಇವಾಗಲೇ ಹ್ಯಾಪಿನೆಸ್ ಸಿಕ್ಬಿಡ್ತು ನಿಮಗೆ ಹಾಗಾದ್ರೆ ಏನು ಮಾಡಬೇಕು ಸರ್ ಹಾಗಾದ್ರೆ ಆ ಮೂಲೆನಲ್ಲಿ ಕೊನೆಲ್ಲರೂ ಇದ್ದಾರಲ್ಲ ಅಲ್ಲಿ ಒಂಚೂರು ವಾಸ್ತು ದೋಷ ಇದೆ ಅಲ್ಲಿ ಯಾಕೆಂದ್ರೆ ಯಾರೋ ಲೆಕ್ಚರರ್ಸ್ ಇಲ್ಲ ಅಲ್ಲಿ ನಾವು ಹೆಂಗಿರೂ ಕಾಣಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು ವಟವಟ ಅಂತ ಸ್ವಲ್ಪ ಕಪ್ಪೆ ತರ ಒಟ್ರುಗುಟ್ಟಿದ್ರು ಕರೆಕ್ಟಾ ಎಲ್ಲಿಗೆ ಹೋಗಬೇಕು ಗೊತ್ತಾಗಲ್ಲ ಯಾಕೆಂದ್ರೆ ಮಾತು ಕೇಳಿಸ್ಕೊಂಡಿರಲ್ವಲ್ಲ ಈಗ ಚಂದ್ರಗ್ರಹ ಚಂದ್ರನ ಹತ್ರ ಹೋಗಬೇಕಂತ ಗುರಿ ಇಟ್ಕೊಂಡ್ರು ಆ ಗುರಿ ತಲುಪಿದ್ರು ನೀವು ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಾ ಈ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಿಟ್ಟು ಯಾವ ಊರಿಗೆ ಹೋಗಬೇಕು ಗೊತ್ತಿಲ್ಲ ಏನು ಮಾಡ್ತೀರಿ ಬರೀ ಫುಟ್ಪಾತ್ ಅಲ್ಲಿ ಅಲಿತಾ ಇರ್ತೀರಿ ಆ ತರ ಇವತ್ತು ಎಷ್ಟೊಂದು ಯಂಗ್ಸ್ಟರ್ಸ್ ಅಲಿತಾ ಇದ್ದಾರೆ ನಾವು ಅಲಿಬಾರದು ಅಂದ್ರೆ ನಮಗೆ ಎಲ್ಲಿ ಹೋಗಬೇಕು ಯಾವ ಊರಿಗೆ ಹೋಗಬೇಕು ಅನ್ನೋ ಗುರಿ ಇಟ್ಕೋಬೇಕು ಆ ಗುರಿ ನಿಮ್ಮದು ಸೈನ್ಸ್ ಆಗಲಿ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಅದು ಏನೇ ಆಗಲಿ ಯಾವುದನ್ನು ಓದ್ತಿರೋ ಅದನ್ನ ಚೆನ್ನಾಗಿ ಓದಿದ್ರೆ ಎಲ್ಲರೂ ಅಚೀವರ್ಸ್ ಆಗಬಹುದು ಅನ್ನೋದು ನನಗೆ ಗಮನಕ್ಕೆ ಬಂದಿದೆ ಸೊ ಡೋಂಟ್ ವರಿ ಅಬೌಟ್ ಯುವರ್ ಸಬ್ಜೆಕ್ಟ್ಸ್ ವರಿ ಅಬೌಟ್ ಯುವರ್ ಸೆಲ್ಫ್ ಆ ಸಬ್ಜೆಕ್ಟ್ ಅನ್ನು ಪ್ರೀತಿಸಿ ಲವ್ ಯುವರ್ ಟಾಪಿಕ್ ಲವ್ ಯುವರ್ ಇನ್ಸ್ಟಿಟ್ಯೂಷನ್ ಲವ್ ಯುವರ್ ಕಂಟ್ರಿ ಓಕೆ ಲವ್ ಯುವರ್ ಪೀಪಲ್ ಐ ಥಿಂಕ್ ನಿಮ್ಮ ಪವರ್ ಆಫ್ ಒನ್ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಜಾಸ್ತಿ ಆಗ್ತದೆ ನಿಮ್ಮ ಬದುಕಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತದೆ ಯು ಕ್ಯಾನ್ ಅಚೀವ್ ಅನ್ನೋದು ನಾನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತೇನೆ ಹಾಗಾಗಿ ಮಾರ್ಕ್ಸ್ಗಳು ಇರಲಿ ಅಂಕಗಳು ಇರಲಿ ಅಂಕಗಳ ಜೊತೆಗೆ ನಾನೇನಾದರೂ ಒಬ್ಬ ಸಾಧಕನಾಗಬೇಕು ಎನ್ನುವತ್ತ ನೀವು ಗಮನ ಬಿಟ್ಟರೆ ಆರ್ಡಿನರಿ ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡರೆ ವಾಟ್ ಎವರ್ ಎಕ್ಸ್ಟ್ರಾ ಯು ಆರ್ ಗೋಯಿಂಗ್ ಟು ಆ್ಯಡ್ ಇನ್ ಯುವರ್ ಲೈಫ್ ಅದೆಲ್ಲವೂ ನಿಮಗೆ ಪುಷ್ ಮಾಡೋ ಹಾಗೆ ಆಗಬೇಕು ಹದ್ದು ತನ್ನ ಮರಿಗೆ ಹಾರಾಟ ಕಲಿಸ್ಬೇಕಾದ್ರೆ ಏನ್ ಮಾಡತ್ತಂತೆ ಅಂದ್ರೆ ಬೆಟ್ಟ ತುದಿ ಕರ್ಕೊಂಡೋಗುತ್ತಂತೆ ಕರ್ಕೊಂಡೋಗ್ಬಿಟ್ಟು ಭಯ ತಾಯಿಗೆ ಭಯ ಇದ್ದಾಗೆ ಅಕಸ್ಮಾತ್ ಬಿದ್ದೋಗ್ಬಿಟ್ರೆ ಹಾರಲಿಲ್ಲ ಅಂದ್ರೆ ಅಂತ ದ ಸುಪ್ರೀಂ ಆಕ್ಟ್ ಆಫ್ ಎ ಮದರ್ ಈಗಲ್ ಲವ್ ಏನಂದ್ರೆ ಅದು ತನ್ನ ಮಗುವನ್ನ ಪುಷ್ ಮಾಡುತ್ತೆ ಅದು ಆ ಮರಿ ಹದ್ದು ಹಾರಾಟ ಆಡ್ಕೊಂಡು ಹೋಗುತ್ತೆ ಕರೆಕ್ಟಾ ಪೇರೆಂಟ್ಸ್ ನಿನ್ನ ಇಲ್ಲ ಅಧ್ಯಯನ ಇಲ್ಲ ಓದಲಿ ಅಂತ ಒಂದು ಕಡೆಯಿಂದ ಪುಷ್ ಮಾಡಿ ಇಲ್ಲಿ ತಳ್ಳಿರ್ತಾರೆ ಕರೆಕ್ಟಾ ಇಲ್ಲಿಂದ ಇನ್ನೊಂದು ಪುಷ್ ಸಿಗುತ್ತೆ ನಿಮಗೆ ಲೆಕ್ಚರರ್ಸ್ಗಳು ಏಯ್ ನೀವು ಉದ್ದಾರಾಗಿ ಬೆಳೀರಿ ವಾವ್ ಯು ಆರ್ ಮೈ ಸ್ಟೂಡೆಂಟ್ ಅಂದ್ಬಿಟ್ಟು ಇನ್ನೊಂದು ಪುಷ್ ಕೊಡ್ತಾರೆ ಕರೆಕ್ಟಾ ಇದು ಎಕ್ಸ್ಟ್ರಾ ಸೆಷನ್ ನಮ್ಮಂಥವ್ರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀವಿ ಇದನ್ನ ಅರ್ಥ ಮಾಡಿಕೊಂಡು ಯಾತಕ್ಕೋಸ್ಕರ ನಮ್ಮಂಥವ್ರಿಂದ ಹೇಳಿಸಿದ್ರು ಅದರಿಂದ ನಾವು ಪ್ರೇರೇಪಣೆಯನ್ನು ಹೊಂದಿ ಪರಿವರ್ತನೆಯನ್ನು ಹೊಂದಿ ನಾವು ಜೀವನದಲ್ಲಿ ಸಾಗಿದರೆ ನಮ್ಮ ಬದುಕು ಬಂಗಾರ ಆಗ್ತದೆ ಈ ಪಿ ಯು ಸಿ ಅನ್ನುವಂಥದ್ದು ಈ ಕಡೆ ಹೈಸ್ಕೂಲಲ್ಲ ಈ ಕಡೆ ಡಿಗ್ರಿ ಅಲ್ಲ ಮಧ್ಯದ್ದು ಕರೆಕ್ಟಾ ಸೊ ನನ್ನ ಇನ್ನೊಂದು ಪುಸ್ತಕ ಟರ್ನಿಂಗ್ ಪಾಯಿಂಟ್ ತಿರುವುಗಳ ಅರಿವು ಅಂತ ಬರೆದಿದ್ದೀನಿ ಇದೊಂಥರ ಟರ್ನ್ ಟಿಸ್ಟ್ ಹೆಂಗಾರು ಆಗ್ಬೋದು ಈ ಪಿ ಯು ಸಿಲಿ ಯಾವ ಕಡಿಕಾರರು ಲೈಫು ಟರ್ನ್ ಆಗ್ಬೋದು ಅದಕ್ಕೆ ಅರ್ಥ ಮಾಡಿಸ್ತಾ ಇದ್ದೀನಿ ಇದನ್ನ ಓಕೆ ಅದಕ್ಕೆ ಹದ್ದಿಂದೆ ಮತ್ತೊಂದು ಕತೆ ಹೇಳ್ತಾ ಇದ್ದೀನಿ ಹದ್ದು 40ನೇ ವಯಸ್ಸಿನಲ್ಲಿದ್ದಾಗ ಅದಕ್ಕೆ ಎರಡು ಆಪ್ಷನ್ ಸಿಗುತ್ತಂತೆ ಒಂದು ಸಾಯ್ಬೇಕು ಎರಡನೇದು 150 ದಿನ ಉಪವಾಸ ಇರಬೇಕು ಹಾಗಾದ್ರೆ ಎಲ್ಲ ಹದ್ದು ಸಾಮಾನ್ಯವಾಗಿ ಏನ್ ಮಾಡುತ್ತೆ ಅದು ಕೊಕ್ಕಿರುತ್ತಲ್ಲ ಮುದಿಯಾಗೋಗಿರುತ್ತೆ ತಿನ್ನಕ್ಕಾಗಲ್ಲ ಅದಕ್ಕೇನ್ ಮಾಡುತ್ತೆ ಅಂದ್ರೆ ಬೆಟ್ಟದ ತುದಿಗೆ ಹೋಗಿ ಆ ಕೊಕ್ಕನ್ನ ಕಿತ್ತಾಕೊಂಡು ತಾನೇ ನಮ್ದೊಂದು ಅಲ್ಲಿ ನೋವು ಎಷ್ಟು ಓದಾಡ್ತೀವಿ ಅಲ್ವಾ ಅದು ಇಡೀ ಒಂದು ಆ ಕೊಕ್ಕನ್ನ ಕಿತ್ತಾಕೊಳ್ಳುತ್ತೆ ತಾನೇ ಕಿತ್ತಾಕೋಬೇಕು ಕಿತ್ತಾಕೊಂಡು ಆದ್ಮೇಲೆ 150 ದಿನ ಏನು ತಿನ್ನಕ್ಕಾಗಿರಲ್ಲ ಉಪವಾಸ ಇರುತ್ತಂತ
ನನ್ನ ಪಿ ಯು ಸಿ ನೋಲಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಏನಾಗತ್ತೆ ಅಂತ.